ಗುರು ಮತ್ತು ಶನಿಗ್ರಹಗಳು ಅತ್ಯಂತ ಸಮೀಪದಲ್ಲಿ ಗೋಚರಿಸಿದ ವೈಶಿಷ್ಟ್ಯಪೂರ್ಣ ವಿದ್ಯಮಾನವನ್ನು ಬೆಂಗಳೂರಿನಲ್ಲಿಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ವೀಕ್ಷಿಸಿದರು. ಖಗೋಳ ವಿಜ್ಞಾನದ ಅತ್ಯಂತ ವಿಶೇಷ ಘಟನೆ ಇದಾಗಿದ್ದು, ಸೌರಮಂಡಲದ ಅತಿ ದೊಡ್ಡ ಗ್ರಹಗಳಾದ ಗುರು ಮತ್ತು ಶನಿಗ್ರಹಗಳು ಅತ್ಯಂತ ಸಮೀಪದಲ್ಲಿ ಕಾಣಿಸಿಕೊಂಡವು. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಇದರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಬಳಿಕ ಅಶ್ವತ್ಥನಾರಾಯಣ 800 ವರ್ಷಗಳ ನಂತರ ಈ ವಿದ್ಯಮಾನ ಘಟಿಸುತ್ತಿದ್ದು ಇದನ್ನು ಮಹಾ ಸಂಯೋಜನೆ ಎಂದೇ ಕರೆಯಲಾಗುತ್ತಿದೆ ಎಂದರು. ಅಪರೂಪ ಪ್ಲಾನೆಟ್ ಗುರು ಮತ್ತು ಶನಿಯನ್ನು ನೋಡುವಂಥದ್ದು, ಒಟ್ಟಿಗೆ ಹತ್ತಿರ ಬಂದಿರುವಂಥದ್ದು ವಿಶೇಷ ಏನಂದ್ರೆ ಹತ್ತಿರದಲ್ಲಿರುವಂಥದ್ದನ್ನ ನೋಡುವಂಥದ್ದಾಗಿದೆ. ಅದು ನಿಜಕ್ಕೂ ಭಾಳ ಚೆನ್ನಾಗಿದೆ ನೋಡಲಿಕ್ಕೆಲ್ಲ ಹತ್ತಿರವಾಗಿ. ಇತ್ತತ್ರದಲ್ಲಿ ಎರಡೂ ಪ್ಲಾನೆಟ್ ನೋಡುವಂಥದ್ದು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಿಗಲ್ಲ, ಇದು ನೋಡ್ಲಿಕ್ಕೆ ಸಿಕ್ಕಿದೆ. ಎರಡೂ ಗ್ರಹಗಳ ನಡುವಿನ ದೂರ 73.5 ಕೋಟಿ ಕಿಲೋಮೀಟರ್ ಇರಲಿದ್ದು, ಭೂಮಿಯಿಂದ ನೋಡಿದರೆ ಅತಿ ಹತ್ತಿರದಲ್ಲಿ ಗೋಚರಿಸಿತು. ಈ ಮಧ್ಯೆ ಬಳ್ಳಾರಿಯಲ್ಲಿ ಗುರು ಶನಿಗ್ರಹ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ವೀಕ್ಷಕ ಮುರಳಿ ಕೃಷ್ಣ ಅಪರೂಪದ ಘಟನೆ ನೋಡಿ ಸಂತಸವಾಯಿತು ಎಂದರು. ಇದು 400 ವರ್ಷಗಳ ನಂತರ ಇದು ನಡೀತಾ ಇದೆ. ಭೂಮಿ ಇದು ಭೂಮಿಯಿಂದ ಈ ದೃಶ್ಯವನ್ನು ನಾವು ನೋಡ್ಬೋದು. ಕಡಿಮೆ ಅಂತರದಲ್ಲಿ ಅವೆರಡು ಸಂಧಿಸ್ತಾ ಇದೆ. ಹಾಗಾಗ್ಬಿಟ್ಟು ಇದೊಂದು ತುಂಬ ವಿಶೇಷ ಇದು. ಮತ್ತೆ ಮುಂದಿನ ಸಾರಿ ಇದು ಆಗ್ಬೇಕು ಅಂದ್ರೆ ಮತ್ತೆ 400 ವರ್ಷಕ್ಕೆ ಆಗ್ಬೇಕು, ಅವ್ರು ನಾವು ಬದುಕಿರ್ತೋ ಇಲ್ಲ ಗೊತ್ತಿಲ್ಲ. ಮತ್ತೊಬ್ಬ ವೀಕ್ಷಕರಾದ ಶಾಮಿಮಾ, ಗುರು ಮತ್ತು ಶನಿಗ್ರಹಗಳು ಎರಡು ಒಟ್ಟುಗೂಡುವ ಇಂತಹ ಸುಸಂದರ್ಭವನ್ನು ಕಣ್ತುಂಬಿಕೊಂಡಿದ್ದು ಸಂತಸದ ಕ್ಷಣವಾಗಿದೆ ಎಂದರು. ಇವೆರಡು ಒಂದು ಸರಳ ರೇಖೆಯಲ್ಲಿ ಬಂದಿದ್ದಾವೆ. ಯಾಕಂದ್ರೆ ಇದು 400 ವರ್ಷಗಳ ಅಂತರದಲ್ಲಿ ಇಂಥ ಒಂದು ಅವಕಾಶ ನಾವು ಬಳ್ಳಾರಿಯಲ್ಲಿ ಇಲ್ಲಿ ನೋಡುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಬಳ್ಳಾರಿಯ ಪ್ರಾದೇಶಿಕ ಕೇಂದ್ರದ ಕ್ಯೂರೇಟರ್ ಶಿವರಾಜ್, ಹಲವು ವರ್ಷಗಳ ನಂತರ ಘಟಿಸುವ ಖಗೋಳ ಕೌತುಕದ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಯಿತು. ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿದರು ಎಂದು ಹೇಳಿದರು. ಮಧ್ಯೆ ಇರುವಂತಹ ಅಂತರ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ಬಟ್ ಈ 400 ವರ್ಷಕ್ಕೊಮ್ಮೆ ಬರುವಂತ ಏನು ಈ ತರ ಕಂಜಂಕ್ಷನ್ ಇದೆ. ಸೊ ಇದು ತುಂಬಾ ಏನು 400 ವರ್ಷಕ್ಕೊಂದ್ಸರಿ ಬರೋದಂದ್ರೆ ನಮ್ಗೆ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ಬೋದು.